ಸರ್, ಈಗಾಗಲೇ ನಾವು 4 ನೋಟಿಸನ್ನು ಕೊಟ್ಟಿದ್ದೀವಿ. ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಏನಿದೆ, ಕಟ್ಟಡ ಕಟ್ಟೋದಕ್ಕೆ ಮುಂಚೆನೇ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗೆ ನಾವು ಮತ್ತು ಕಮಿಷ್ನರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ, ಎಲ್ಲರೂ ಸಹ ಹೋಗಿ ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರ ಏನು ಡೇ ಬೈ ಡೇ 7 ಡೇಸ್ಗೆ 15 ಡೇಸ್ಗೆ ಈ ರೀತಿ ನೋಟಿಸ್ ಲಿಮಿಟೆಡ್ ಇರುತ್ತೆ, ಆ ರೀತಿ 4 ನೋಟಿಸ್ ಕೊಟ್ಟಿವಿ. ಕೊಟ್ಟಾದ ನಂತರ ಈಗ ಫೈನಲ್ ನೋಟಿಸು ಈಗಾಗಲೇ ನಾವು ಫೆಬ್ರವರಿಯಲ್ಲೇ ಕೊಟ್ಟಾಗಿದೆ. ಕೊಟ್ಟಾದಮೇಲೆ ಸೆಲ್ವಮಣಿಯವರಿದ್ದರು, ಆಗ ನಮ್ಮ ಮೆಡಿಕಲ್ ಕಾಲೇಜ್ ಇವ್ರು ಬಂದು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ, ಈ ರೀತಿ ನಾವು ತೊಗೊತೀವಿ, ಪರ್ಮಿಷನ್ ತೊಗೊತೀವಿ, ಆ ಟ್ಯಾಕ್ಸ್ ಏನಿದೆ ಅದನ್ನು ಸ್ವಲ್ಪ ಪೇ ಮಾಡ್ತೀವಿ ಅಂತ ಪರ್ಮಿಷನ್ ತೊಗೊಂಡ್ರು. ಅದೇ ರೀತಿ 3 ಕೋಟಿ ಏನೋ ಮೊನ್ನೆ ಒಂದು 3 ಮಂತ್ಸ್ ಆಯಿತು, ಪೇ ಆಯಿತು, ಅವ್ರದ್ದು ಟ್ಯಾಕ್ಸ್ ಏನಿದೆ ಅದು ಪೇ ಆಯಿತು. ಬಟ್ ಲೈಸೆನ್ಸ್ ಮಾತ್ರ ಪರ್ಮಿಷನ್ ನಮ್ಮ ಹತ್ರ ತೊಗೊಂಡಿಲ್ಲ. ಅದು ನಮ್ಮ ನಾವು ಈಗ ನೋಡಿಬಿಟ್ಟು ಈಗ ನಾಳೆ ಬೆಳಿಗ್ಗೆಗೆ ನಮ್ಮ ಕಮಿಷನರ್ಗೆ ಮತ್ತು ನಮ್ಮ ಸ್ಟಾಫ್ಗೆ ಜೊತೆಗೆ ಕೂಡ ಅವ್ರನ್ನೂ ಸಹ ನಾವು ಇಬ್ಬರೂ ಕಂಬೈನ್ ಮಾಡಿ ನಾಳೆ ಬೆಳಿಗ್ಗೆನೇ ಆ ಒಂದು ಕೆಲಸ ಏನು ನಡೀತಾ ಇದೆ ಕಾಮಗಾರಿ ಅದನ್ನು ಇಮಿಡಿಯೇಟ್ ಸ್ಟಾಪ್ ಮಾಡಿಸಿ ಪರ್ಮಿಷನ್ ತೊಗೊಳ್ಳೋದಿರ್ಬೋದು, ಜೊತೆಗೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗಿರೋದು ಎಲ್ಲವನ್ನು ನೋಡಿ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ನು ಕಾನೂನು ರೀತಿ ಏನು ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಆ್ಯಕ್ಚುಲಿ ನಮ್ಮ ಡಿ ಸಿ ಅವ್ರ ಹತ್ರ ಮನವಿ ಕೇಳಿದ್ರು ಅಂತ ನಾವು ಸ್ವಲ್ಪ ಹಿಂದೇಟ್ ಹಾಕಿದ್ವಿ, ಡಿ ಸಿ ಅವ್ರ ಹತ್ರ ಮಾತಾಡಿದ್ದಾರೆ ಅಂತ. ಸೊ ಇದು ಈಗ ಇದನ್ನು ನಾವು ಡಿ ಸಿ ಅವ್ರಿಗೂ ಮಾತಾಡ್ತೀವಿ, ಬೆಳಗ್ಗೆ ಮಾತಾಡಿಬಿಟ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀವಿ ಸರ್.